ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಹ್ಯಾಟ್ರಿಕ್ ಗೆಲುವನ್ ಸಾಧಿಸಿದ್ದಾರೆ ಎರಡು ಸಾವಿರದ ಎಂಟು ಹದಿಮೂರು ಜೊತೆಗೆ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಸಪ್ತ ಏನು ಸಪ್ತಗಿರಿಗೌಡ ಅವರ ವಿರುದ್ಧ ಸುಮಾರು ಹತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಲಾಸ್ಟ್ ಟೈಮು ಅಂದರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ದಿನ ಮಾತ್ರ ಸಪ್ತ ಸಪ್ತಗಿರಿ ಗೌಡ ಬಿಜೆಪಿ ಪರವಾಗಿ ಸ್ವಲ್ಪ ಕೆಲಸವನ್ನು ಮಾಡಿದರು ಮೊದಲೇ ಟಿಕೆಟ್ ಅನೌನ್ಸ್ ಮಾಡಿದರೆ ರಿಸಲ್ಟ್ ಚೇಂಜ್ ಆಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ ಬಟ್ ದಿನೇಶ್ ಗುಂಡೂರಾವ್ ಹತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ಬಿ ಜೆ ಪಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಪ್ತಗಿರಿ ಗೌಡ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರಿಗೆ ಕೊಡಬಹುದು ಆದರೆ ಅಲ್ಲಿ ಶೆಟ್ಟಿ ಹೆಸರು ಕೂಡ ಕೇಳಿ ಬರ್ತಾಯಿತ್ತು ಅಲ್ಲಿ ಏನೋ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಂಡು ನನಗೂ ಟಿಕೆಟ್ ಕೊಡಿ ಅನ್ನೋ ಒಂದು ಲೆಕ್ಕಾಚಾರಲ್ಲಿದ್ದರಂತೆ ಬಟ್ ಯಾವುದೇ ರೀತಿಯಾಗಿ ಬಿ ಜೆ ಪಿಯಿಂದ ಆ್ಯಕ್ಟಿವಿಟಿ ಮಾಡಬೇಡ ಅಂತ ಅವ್ರಿಗೆ ಹೇಳಿದರು ಹೀಗಾಗಿ ಶೆಟ್ಟಿ ಬಿ ಜೆ ಪಿಯಿಂದ ನಿಲ್ದೇ ಇರಬಹುದು ಬಟ್ ಇನ್ನೂ ಆ್ಯಕ್ಟಿವ್ ಆಗಿ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಡುವೆ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಫಿಕ್ಸು ಅವ್ರಿಗೆ ಟಿಕೆಟು ಜೊತೆಗೆ ಜೆ ಡಿ ಎಸ್ನ ನಾರಾಯಣ ಅವರು ಕೂಡ ಅಲ್ಲಿ ಟಿಕೆಟ್ ಸಿ ಕಂಟೆಸ್ಟ್ ಮಾಡಬಹುದು ಸದ್ಯಕ್ಕೆ ನಮ್ಮ ಈ ಒಂದು ಸಮೀಕ್ಷೆ ಪ್ರಕಾರ ಅಕ್ಟೋಬರ್ನಲ್ಲಿ ಬಿ ಜೆ ಪಿ ಪರವಾಗಿತ್ತು ಆದ್ರೆ ನವೆಂಬರ್ ನಲ್ಲಿ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಪರವಾಗಿ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಶಿವ ಗಾಂಧಿನಗರ ಸಪ್ತಗಿರಿ ಗೌಡ ವರ್ಸಸ್ ದಿನೇಶ್ ಗುಂಡೂರಾವ್ ಜೊತೆಗೆ ಕೃಷ್ಣ ಶೆಟ್ಟಿ ಹೆಸರು ಆಗ ಕೇಳಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅವರು ಬಂದು ಫ್ಲೆಕ್ಸ್ ಹಾಕೊಂಡು ಓಡಾಡ್ತವ್ರೆ ಬಿಜೆಪಿ ಹಾಕೊಂಡ್ರೆ ಸಿಂಬಲ್ ಹೆಂಗ್ ಬಳಸ್ಬೇಡಿ ಮಾಡಿ ಪಾರ್ಟಿ ನಿಮ್ಗೆ ಬರಲೋರ್ ಇದ್ದವರು ಇದು ಬೇಡ ಅಂತ ಹೇಳಿದೆ ಬಟ್ ಅವರು ಈಗ ಪಕ್ಷೇತರವಾಗಿ ಲೈಕ್ ಬೇರೆ ಪಾರ್ಟಿದು ನೋಡ್ತಾ ಇದ್ದಾರೆ ಅವರು ಓಡಾಡ್ತಾ ಇದ್ದಾರೆ ಕೃಷ್ಣ ಶೆಟ್ಟಿ ಶೆಟ್ಟಿ ಕೃಷ್ಣ ಶೆಟ್ಟಿ ಎಂ ಎಲ್ ಎರೂ ಮಾಲೂರಿಂದ ಮಿನಿಸ್ಟರ್ ಆಗಿದ್ರು ಜೈಲ್ ಬಂದ್ರು ಸೊ ಇಲ್ಲಿ ಸಪ್ತಗಿರಿ ಗೌಡ ರಾಮಚಂದ್ರ ಗೌಡ್ರ ಮಗ ಗಣಸೇಶ್ವರ ಅಳಿಯ ಅಳಿಯ ದಿನೇಶ್ ಗುಂಡೂರಾವ್ ಇಲ್ಲಿ ಪ್ರಬಲ ನಾಯಕರು ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು ಓಡಾಡ್ತಿದಾರೆ ಬಟ್ ಕಳೆದ ಬಾರಿ ಅತ್ಯಾಸದಲ್ಲಿ ಸಪ್ತಗಿರಿ ಗೌಡ ಯಾರು ಹಿಂಗ್ ಓದತಾಕತ್ತಾರೆ ಅಂತ ಅನ್ಕೊಂಡಿರಲ್ಲ ಸೀರಿಯಸ್ ಆಗಿ ಚುನಾವಣೆ ಮಾಡಿದ್ರೆ ಸಪ್ತಗಿರಿ ಸಪ್ತಗಿರಿಗೌಡ ಕಳೆದ ಗೆಲ್ಲರು ಅಂತ ಇತ್ತು ಬಟ್ ಈ ಬಾರಿ ಓಲಿಸಿ ಹೋಲಿಸು ಈಗ ಮಾಡ್ತಾರ ಮಾಡ್ತಾರಂತ ಇಲ್ಲ ಸಪ್ತಗಿರಿ ಗೌಡರು ಇನ್ನೂ ಆ ಜೋಶು ಆ ಸ್ಪೀಡು ಆ ಲೆವೆಲ್ ರಾಜಕಾರಣ ಮಾಡ್ತಿಲ್ಲ ಕಡೆ ಕಾಂಗ್ರೆಸ್ ನಾರಾಯಣ ಸ್ವಾಮಿ ಕೂಡ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಟ್ರಯಾಂಗಲ್ ಫೈಟ್ ಇದೆ ಇಲ್ಲಿ ಬಿಜೆಡಿಎಸ್ ತ್ರಿಕೋನ ಸ್ಪರ್ಧೆ ಏರಿಯಲ್ಲಿ ಸೊ ಈ ಕ್ಷಣಕ್ಕೆ ಇಲ್ಲಿ ಏನೋ ನೀವು ಹೇಳಿದಾಗ ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಈಗಾಗಲೇ ಗ್ರೌಂಡ್ ಮತ್ತಷ್ಟು ಏನು ಶುರು ಮಾಡ್ಕೊಂಡ್ರು ಸ್ಟಾರ್ಟ್ ಮಾಡ್ಕೊಂಡ್ರು ದಿನೇಶ್ ಗುಂಡೂರಾವ್ ಸ್ಟ್ರಾಂಗ್ ಆಗಿ ಗೆಲ್ಲೋಕೆ ಅನ್ಬಿಕ್ ಮಾಡ್ತಾ ಇದಾರೆ ಟ್ರೆಂಡ್ ಇಲ್ಲಿ ಇವರೇ ಗೆಲ್ತ ತಿಂಗಳಿಗೊಬ್ಬೊಬ್ರು ಚೇಂಜ್ ನಾರಾಯಣ ಸ್ವಾಮಿ ಮುಂದೆ ಬಂದ್ಬಿಡ್ಬೋದು ಬರಬಹುದು ಸೊ ಸಪ್ತಗಿರಿ ದಿನೇಶ್ ಗುಂಡ್ ನೋಡುವ ಟಫ್ ಫೈಟ್ ಇದೆ ಸ್ವಲ್ಪ ಮಾತ್ರ ಹಿಂದೆ ನಾರಾಯಣ ಸ್ವಾಮಿ ಇದಾರೆ ಸೊ ಈ ಕ್ಷೇತ್ರ ಕರ್ನಾಟಕ ಟಿವಿಯ ಅಕ್ಟೋಬರ್ ಬಿಜೆಪಿ ಬಿಜೆಪಿಗೆ ಈಗ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟು